ಬಜೆಟ್ ವರ್ಷದಂತೆ ಮಂಡನೆ ಮಾಡಿದ್ದಾರೆ. ನಮ್ಗೆ ಕೂಡ ಮುಂಚಿತವಾಗಿ ಗೊತ್ತಿದೆ, ಈ ಬಜೆಟ್ನಿಂದ ಯಾವುದೇ ಪ್ರಯೋಜನ ಆಗಲ್ಲ ನಮ್ಮ ದೇಶಕ್ಕೆ, ದೇಶದ ಜನತೆಗೆ ಮತ್ತು ಜನಸಾಮಾನ್ಯರಿಗೆ. ಈಗಾಗಲೇ ಸಾಕಷ್ಟು ಮಾಧ್ಯಮಗಳು ಕೂಡ ಟೀಕೆ ಮಾಡ್ತಾ ಇದ್ದಾವೆ. ಬಹುಶಃ ಇಲ್ಲಿವರೆಗೆ ಯಾವುದೇ ಮಾಧ್ಯಮ ಟೀಕೆ ಮಾಡಲಿಕ್ಕಿಲ್ಲ, ಫಸ್ಟ್ ಟೈಮ್ ಕೆಲವು ಮಾಧ್ಯಮಗಳು ಟೀಕೆ ಮಾಡಿದ್ರೆ ಬಹುಶಃ ಇದರಿಂದ ಅಂದಾಜು ಆಗ್ಬೋದು ನಮಗೆ ಎಷ್ಟು ಕೆಟ್ಟದ್ದಾಗಿರುವಂಥ ಬಜೆಟ್ ಅಂತ. ಸೊ ಹಾಗಾಗಿ 7 ವರ್ಷದಿಂದ ಮೋದಿ ಅವರು ಬಜೆಟ್ ಮಾಡ್ತಾನೆ ಇದ್ದಾರೆ. ಸೊ ಎಲ್ಲಿಯೂ ಕೂಡ ಸಂಪೂರ್ಣ ಬದಲಾವಣೆ ಇಟ್ಟು ಅದನ್ನ ಬಜೆಟ್ ಮಾಡ್ತಾ ಇಲ್ಲ. ತಮ್ಮ ಪಕ್ಷದ ಬೆಳವಣಿಗೆ, ತಮ್ಮ ಸಂಘಟನೆಗೆ ಏನು ಬರ್ತಿದೆ ಅದನ್ನು ಮಾತ್ರ ಅದನ್ನು ರೀತಿ ದೇಶ ಸರ್ಕಾರ ನಡೆಸಿದ್ದಾರೆ. ಸೊ ಇದೊಂದು ವಿಫಲವಾಗಿರುವಂಥ ಬಜೆಟ್ ಅಂತ ಹೇಳಬೇಕಾಗುತ್ತೆ. ಸಂಪೂರ್ಣವಾಗಿ ಇದರಲ್ಲಿ ಯಾವುದೇ ರೀತಿಯಿಂದ ಹುರುಳಿಲ್ಲ. ಸೊ ಇದನ್ನು ದೇಶಕ್ಕಾಗಿ ಜನತೆಗೆ ಯಾವುದೇ ರೀತಿಯಿಂದ ಪ್ರಯೋಜನ ಇಲ್ಲ ಅಂತ ಹೇಳಬೇಕಾಗ್ತದೆ. ಇದೊಂದು ಫೇಲ್ಯೂರ್ ಬಜೆಟ್.